ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕೃಪಾ ಸಂಜಯ್ ವ್ಲಾಗ್ಸ್. ಇವತ್ತಿನ ದಿನ ಬೆಳಗ್ಗೆನೆ ವಿಡಿಯೋವನ್ನು ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ಅಲ್ಲ, ಸೊ ಸ್ವಲ್ಪ ನಿದ್ದೆ ಜಾಸ್ತಿ ಬಂತು, ಬಟ್ ಸ್ಟಿಲ್ ಬೇಗ ಬೇಗ ರೆಡಿ ಆಗಬೇಕಿತ್ತು, ಎಚ್ಚರಿಕೆನೆ ಆಗಲಿಲ್ಲ. ಏನಕ್ಕೆ ಬೇಗ ಬೇಗ ರೆಡಿ ಆಗಬೇಕಿತ್ತು ಅಂತ ಹೇಳಿದ್ರೆ, ನಾವು ಇವತ್ತು ಶ್ರೀರಂಗಪಟ್ಟಣದಲ್ಲಿರೋ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಹೋಗಬೇಕು, ರೆಡಿ ಆಗ್ತಾ ಇದ್ದೀವಿ ಎಲ್ಲರೂ ಒನ್ ಬೈ ಒನ್. ಸೊ ನನ್ನ ಕೆಲಸ ನಾನು ರೆಡಿ ಆಗಬೇಕು, ನನ್ನ ಮಕ್ಕಳಿಗೆ ಸಹ ರೆಡಿ ಮಾಡಬೇಕು. ಸೊ ಇದೆರಡು ಕೆಲಸ ಮುಗಿಸೋಕ್ಕೆ ಇನ್ನೊಂದು 15 ಮಿನಿಟ್ಸ್ ಆಗುತ್ತೆ. ಹೇಳ್ದಂಗೆ ಇವತ್ತು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನಿಮಿಷಾಂಬ ದೇವಸ್ಥಾನ ಇದೆಯಲ್ಲ, ತುಂಬ ದಿನದ ಹರಕೆ ಇತ್ತು, ಸೊ ತೀರಿಸ್ಬೇಕಿತ್ತು, ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ನಿಮ್ಮನ್ನು ಎಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ನಿಮ್ಗಳಿಗೂ ಆದರೆ ದರ್ಶನ ಖಂಡಿತವಾಗ್ಲೂ ಮಾಡಿಸ್ತೀನಿ. ಬಿಕಾಸ್ ನಿಮಗೆಲ್ಲಗೆ ಗೊತ್ತಲ್ಲ, ಕೆಲವೊಂದು ದೇವಸ್ಥಾನಗಳಲ್ಲಿ ಮೊಬೈಲ್ಸ್ ಅಲೋ ಇಲ್ಲ ಆ್ಯಂಡ್ ರೆಕಾರ್ಡಿಂಗ್ ಮಾಡೋಂಗಿಲ್ಲ. ಅಲ್ಲಿ ಟ್ರೈ ಆದಷ್ಟು ಟ್ರೈ ಮಾಡ್ತೀನಿ, ಆಯ್ತಂತ ಅಂದರೆ ಖಂಡಿತವಾಗ್ಲೂ ನಿಮ್ಗಳಿಗೂ ದರ್ಶನ ಮಾಡಿಸ್ತೀನಿ, ಇಲ್ಲ ಸುತ್ತಮುತ್ತ ಹೋಗ್ತಾ ಏನೇನೆಲ್ಲ ಆಯಿತು ಅಂತ ನಿಮ್ಗೂ ತೋರಿಸ್ತೀನಿ. ಸೊ ಇವಾಗ ರೆಡಿ ಆಗ್ಬಿಟ್ಟು ಬರೋಣ. ಓಕೆ, ಹೇಗೆ? ಓಕೆ, ಸೊ ರೆಡಿ ಆಗಾಯಿತು. ಹೇರ್ ಡ್ರೈವ್ ಒಂದು ಆಗಬೇಕು, ಅದು ಒಂದು ವೇ ಹೋಗ್ತಾ ಹಾಗೆ ಆಗುತ್ತೆ. ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ, ಹೊರಡಕ್ಕೆ ನಾವು ರೆಡಿ ಆಗಿದ್ದೀವಿ. ಇನ್ನೇನು ಇವಾಗ ಹೊರಡ್ತೀವಿ, ಒಂದು ವೇ ನಿಮಗೆ ಸಿಗ್ತೀನಿ. ಓಕೆ, ಶ್ರೀರಂಗಪಟ್ಟಣಕ್ಕೆ ಹೋಗೋ ದಾರಿ ಮೈಸೂರು ರೋಡ್ ಆಗಿರೋದ್ರಿಂದ ನಮಗೆ ಅದೊಂಥರ ಸ್ಪೆಷಲ್ ಜರ್ನಿ. ಯಾವಾಗ ಎಲ್ಲಾದರೂ ಬೋರ್ ಹೊಡಿತಿದೆ, ಎಲ್ಲಾದರೂ ಹೋಗ್ಬೇಕಂದ ತಕ್ಷಣ ಫಸ್ಟ್ ಮೈಂಡಿಗೆ ಬರೋ ತೋಟೇ ಮೈಸೂರು ಕಡೆ ಹೋಗೋಣ ಅಂತ. ಯಾಕಂದರೆ ಆ ಜಾಗನೇ ಹಾಗೆ, ಎಷ್ಟೇ ನೋವಿರಲಿ ಎಷ್ಟೇ ಖುಷಿ ಇರಲಿ, ಅದಕ್ಕೆ ಎಕ್ಸ್ಟ್ರಾ ಖುಷಿ ಅಥವಾ ನಮ್ಮ ನೋವನ್ನ ಕಳಿಸಿ ಒಂದು ಹ್ಯಾಪಿ ಫೀಲ್ನ ಕೊಡುವಂಥ ಪ್ಲೇಸೇ ನಮಗೆ ಮೈಸೂರು. ನಮಗೆ ನಮ್ಮ ಬೆಂಗಳೂರು ಎಷ್ಟು ಇಷ್ಟನೋ ನಮಗೆ ಮೈಸೂರು ಕೂಡ ಹಾಗೆ ಇಷ್ಟ. ಸೊ ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ರೆಡಿ ಆಗಿದ್ವಲ್ವಾ, ಕಾರಲ್ಲಿ ಹೊರಟ್ವಿ, ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನೈಸ್ ರೋಡ್ ಮೇಲೆ ಹೋಗಬೇಕಾಯಿತು, ನೈಸ್ ರೋಡಿಂದ ಕೆಂಗೇರಿ ಕಡೆ ಕನೆಕ್ಟ್ ಆಗೋಣ ಅಂತ ಅಂದ್ಕೊಂಡ್ವಿ, ಈಸಿಯಾಗಿ ಮೂವ್ ಆಗ್ಬೋದು, ಟ್ರಾಫಿಕ್ ಫ್ರೀ ಇರುತ್ತೆ ಅಂತ. ಮೈಸೂರಿಗೆ ಹೋಗಬೇಕಾದ್ರೆ ಇವಾಗ ಹೊಸದಾಗಿ ರೋಡ್ ಆಗಿದೆ, ಹೋಪ್ಫುಲಿ ನಿಮ್ಗಳಿಗೂ ಗೊತ್ತಿರ್ಬೋದು, ಗೊತ್ತಿಲ್ಲ ಅಂತಂದರೆ ನಿಜವಾಗ್ಲೂ ಆ ಎಕ್ಸ್ಪೀರಿಯೆನ್ಸ್ನ ಮಾಡಿ. ಇವಾಗ ಮೈಸೂರಿಗೆ ಹೋಗೋಕ್ಕೆ ಹೈವೇ ಫ್ಲೈಓವರ್ ಆಗಿದೆ, ಸೂಪರ್ಬ್ ಆಗಿದೆ ಅಂತ ಹೇಳ್ಬೋದು ರೋಡ್ ವೈಸ್. ಆ್ಯಂಡ್ ತುಂಬ ಬೇಗನೆ ನಮ್ಮ ಜರ್ನಿ ಮುಗ್ದು ಹೋಗುತ್ತೆ, ಅಂದರೆ ಅಷ್ಟು ಸ್ಮೂತ್ ಆಗಿದೆ ರೋಡ್, ಟ್ರಾಫಿಕ್ ಫ್ರೀ ಆ್ಯಂಡ್ ಒಂದೇ ಲಾಂಗ್ ರೋಡ್ ಅಲ್ಲ. ಸೊ ಹೇಗೆ ಹೋಯಿತು ಆ ರೋಡ್ ಜರ್ನಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಸ್ಮೂತ್ ಆಗಿದೆ. ಸೊ ಈ ವಿಡಿಯೋ ಮುಖಾಂತರ ಈ ಮೈಸೂರು ಬ್ಯಾಂಗ್ಳೂರ್ ಹೈವೇ ಫ್ಲೈಓವರ್ನ ಕನ್ಸ್ಟ್ರಕ್ಷನ್ನ ಇನಿಷಿಯೇಟಿವ್ ತಗೊಂಡಿರುವ ಪ್ರತಾಪ್ ಸಿಂಹ ಅವರಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ರೋಡ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಆ್ಯಂಡ್ ಹೋಗ್ತಾ ಹೋಗ್ತಾ ದಾರಿನಲ್ಲಿ ನಮಗೆ ಗೊತ್ತಾಗಲೇ ಇಲ್ಲ ಎಷ್ಟು ಬೇಗ ನಮ್ಮ ಡೆಸ್ಟಿನೇಷನ್ನ ನಾವು ರೀಚ್ ಆದ್ವಿ. ಅದನ್ನು ಏನು ನಾರ್ಮಲ್ ಸ್ಪೀಡಲ್ಲೇ ಬಂದಿದ್ದು, ತುಂಬ ಹೈ ಸ್ಪೀಡಲ್ಲೆಲ್ಲ ಏನೂ ಬಂದಿಲ್ಲ. ಆ್ಯಂಡ್ ಈಗ ನೋಡ್ಬೋದು ನಾವು ನಿಮಿಷಾಂಬ ದೇವಸ್ಥಾನನ ತಲುಪಿದ್ದೀವಿ. ಆ್ಯಂಡ್ ಅಲ್ಲಿ ಆ್ಯಂಬಿಯನ್ಸ್, ಸುತ್ತಮುತ್ತ ವೆದರ್ ಅಂತೂ ಸೂಪರ್ಬ್ ಆಗಿತ್ತು, ಮಳೆ ಹನಿ ಅವಾಗವಾಗ ಬರ್ತಾ ಇತ್ತು, ತುಂಬ ತಂಪಾದ ವಾತಾವರಣ ಇತ್ತು. ಆ್ಯಂಡ್ ಅವತ್ತಿನ ದಿನ ಮೀಡಿಯಮ್ ರಶ್ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಸೋಬ್ಲಕ್ಕಿ ಇದೆಲ್ಲ ರೆಡಿ ಸಿಗುತ್ತೆ ಅಂತ, ಬಟ್ ನೀವು ಯಾರು ಅಲ್ಲಿಗೆ ಹೋಗ್ತಾ ಇದ್ರೆ ನಿಮ್ಗೆ ಏನೇನೆಲ್ಲ ಪೂಜೆ ಸಾಮಾನೆಲ್ಲ ಐಟಮ್ಗಳು ಬೇಕು, ಮನೆಯಿಂದ ಅದನ್ನೆಲ್ಲ ಕಷ್ಟಪಟ್ಕೊಂಡು ತೊಗೊಂಡ್ವಾ ಇಟ್ಕೊಂಡ್ವಾ ಅನ್ನೋ ಕನ್ಫ್ಯೂಷನ್ಸ್ನೆಲ್ಲ ದೂರ ಹಾಕಿ ಆರಾಮಾಗಿ ಅಲ್ಲೇ ಹೋಗಿ ತೊಗೊಳ್ಬೋದು. ಆ್ಯಂಡ್ ಸೋಬ್ಲಕ್ಕಿ ಕೂಡ ಅಲ್ಲೇ ಸಿಗುತ್ತೆ, ರೆಡಿ ಮಾಡಿ ಇಟ್ಟಿರ್ತಾರೆ, ಅದನ್ನು ಏನಾದರೂ ಕೊಡಬೇಕಿತ್ತು, ನೀವೇನಾದರೂ ಹರಿಸ್ಕೊಂಡಿದ್ರಿ ಅಂತ ಅಂದರೆ ಕೂಡ ಅಲ್ಲಿ ರೆಡಿಯಾಗಿ ಸಿಗುತ್ತೆ, ಅದನ್ನ ಪರ್ಚೇಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇನ್ನೊಂದು ಕಾಷನ್, ಅಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ದೇವಸ್ಥಾನದ ಒಳಗಡೆ ಅಲೋ ಮಾಡಲ್ಲ, ಹೊರಗಡೆನೆ ಕೂತ್ಕೊಂಡಿರ್ತಾರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋರು. ನಾವು ತೊಗೊಂಡು ಹೋಗಿರೋ ಪೂಜೆ ಸಾಮಾನುಗಳಲ್ಲಿ ಯಾವುದಾದ್ರೂ ಪ್ಲಾಸ್ಟಿಕ್ ಕವರ್ ಇತ್ತಂತ ಅಂದರೆ ತೆಗೆದು ಆಮೇಲೆ ವಿತೌಟ್ ಪ್ಲಾಸ್ಟಿಕ್ಕೇ ಅವ್ರು ಒಳಗಡೆ ದೇವ್ರ ಹತ್ರಕ್ಕೆ ಕಳಿಸ್ತಾರೆ. ಸೊ ಇಲ್ಲಿಂದಲೇ ನೀವು ಪ್ಲಾಸ್ಟಿಕ್ಗಳನ್ನ ಅವಾಯ್ಡ್ ಮಾಡ್ಕೊಂಡು ತೊಗೊಂಡು ಹೋಗಿ, ಒಂದು ಅರ್ಶಿನ ಕುಂಕುಮದ ಪ್ಯಾಕೆಟ್ ಇದ್ರೂ ಪೇಪರ್ ಪಟ್ಟಣದಲ್ಲಿ ಕಟ್ಕೊಳ್ಳಿ, ಪ್ಯಾಕೆಟ್ನ ಯೂಸ್ ಮಾಡಬೇಡಿ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಕೆಲವೊಂದು ದೇವಸ್ಥಾನಗಳಲ್ಲಿ ಕ್ಯಾಮೆರಾ ಅಲೋ ಮಾಡಲ್ಲ, ಸೊ ಹಾಗೆ ಈ ದೇವಸ್ಥಾನದಲ್ಲೂ ಕೂಡ ಕ್ಯಾಮೆರಾಸ್ ಅಲೋ ಇರಲಿಲ್ಲ, ಫೋಟೋಗ್ರಫಿ ಅಲೋ ಇರಲಿಲ್ಲ, ಹಾಗಾಗಿ ನಿಮಗೆ ದರ್ಶನ ಮಾಡ್ಸೋಕ್ಕಾಗಿಲ್ಲ. ಐ ಆಮ್ ವೆರಿ ಸಾರಿ. ಬಟ್ ಹೇಗಿತ್ತು ನನ್ನ ಜರ್ನಿ ಅಂತ ನಿಮಗೆ ಈ ಮುಖಾಂತರ ತೋರಿಸ್ತಾ ಇದ್ದೀನಿ, ಹೋಪ್ಫುಲಿ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ. ದೇವಸ್ಥಾನದ ದರ್ಶನ ಎಲ್ಲ ಆಗಿ ಹರಕೆ ಎಲ್ಲ ತೀರಿಸಾದ್ಮೇಲೆ ಹೊರಗೆ ಬಂದ್ವಿ, ಒಂದು ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಹೇಳಿ. ಮಕ್ಕಳುಗಳು ಏನೂ ತಿಂದಿರಲಿಲ್ಲ ಬೆಳಗಿಂದ, ಆ್ಯಂಡ್ ಮತ್ತೆ ನಾವು ಒಂದು ವೇ ಹೋಗಬೇಕಾದ್ರೆ ಲೇಟ್ ಆಗುತ್ತಲ್ಲ ಅಂತ ಜಸ್ಟ್ ಒಂದು ಲೈಟ್ ಸ್ನ್ಯಾಕ್ಸ್ ಥರ ಅಂತ ಒಂದು ಚಿರುಮುರಿ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಅಲ್ಲಿ ಸೋಡಾ ಟ್ರೈ ಮಾಡಲೇಬೇಕು. ಏನಿದು ಬ್ರಾಹ್ಮಿ ಒಂದಲ್ಗ? ಏನೇನೆಲ್ಲ ಉಪಯೋಗ ಅದು? ಇದು ಚಟ್ನಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ತಂಬೋಳಿ ಮಾಡ್ತಾರೆ, ಮಸಾಪ್ ಮಾಡ್ತಾರೆ, ರೊಟ್ಟಿಗೆ ಹಾಕತ್ತಾರೆ, ಜ್ಯೂಸ್ ಮಾಡಿ ಕುಡಿತಾರೆ,
ಒಣಗೋದ್ರೆ ಕೊಬ್ಬರಿನೇ ಕಕ್ಕಂದ್ರೆ ನೆಕ್ಸ್ಟ್ ಮತ್ತೆ ತಲೆ ಕಚ್ಕೊತಾರೆ. ಬ್ರಾಹ್ಮಿ ಆಯಿಲ್ ಮಾಡ್ತಾರೆ ನೋಡಿ, ಇದೇ ಬ್ರಾಹ್ಮಿ ಸೊಪ್ಪು. ದೇವಸ್ಥಾನದಿಂದ ಹೊರಗೆ ಬಂದರೆ ತಿಂಡಿ ಐಟಮ್ಸ್ಗಳು ಹೇಗೆ ನೋಡ್ತೀವೋ ಅದೇ ರೀತಿ ಫ್ರೆಶ್ ತರಕಾರಿಗಳನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಬುಟ್ಟಿ ಲೆಕ್ಕದಲ್ಲಿ ಮಾರ್ತಾರೆ, ಮೇ ಬಿ ಒಂದು 3 ಬುಟ್ಟಿಗೆ 50 ರೂಪಾಯಿ ಆ ಥರ ಮಾರ್ತಾರೆ. ಪ್ರತಿಯೊಂದು ಮಿಕ್ಸ್ಡ್ ತರಕಾರಿಗಳು ಕೂಡ ತೊಗೊಳ್ಬೋದು. ಆ ಬ್ರಾಹ್ಮಿ ಸೊಪ್ಪು ಬಗ್ಗೆ ಕೇಳಿದ್ರಲ್ಲ, ನಾನಂತೂ ಅದನ್ನ ಫಸ್ಟ್ ಟೈಮ್ ನೋಡಿದ್ದು, ಕೇಳಿದ್ದೆ ಬ್ರಾಹ್ಮಿ ಅನ್ನೋದ್ರ ಬಗ್ಗೆ ಕೇಳಿದ್ದೆ, ಬಟ್ ನೋಡಿದ್ದು ಫಸ್ಟ್ ಟೈಮ್. ಸೊ ಅದನ್ನೆಲ್ಲ ತೊಗೊಂಡ್ವಿ, ಕಂಪ್ಲೀಟ್ ತರಕಾರಿಗಳನ್ನ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ. ಸೊ ದೇವಸ್ಥಾನ ದರ್ಶನ ಆದಮೇಲೆ ಎಲ್ಲ ಫುಲ್ ತರಕಾರಿಗಳನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಹೊರಡ್ಬೇಕು ಇವಾಗ. ಬಟ್ ಕೆಲವೊಂದು ಪ್ರೋಗ್ರಾಮ್ಗಳು ಎಕ್ಸ್ಟ್ರಾ ಇದ್ದಾವೆ, ಅದನ್ನು ಎಲ್ಲ ಮುಗಿಸ್ಕೊಂಡು ಆಮೇಲೆ ಬೆಂಗಳೂರಿಗೆ ಹೋಗೋದು. ಇಲ್ಲಿ ನಾವು ರೆಗ್ಯುಲರಾಗಿ ಬಂದಾಗೆಲ್ಲ ತರಕಾರಿಗಳನ್ನ ತೊಗೊಂಡೇ ತೊಗೊತೀವಿ. ಫ್ರೆಶ್ ಆಗಿರುತ್ತೆ, ಆ್ಯಂಡ್ ಅವ್ರು ರೈತರೇ ಬಂದು ಪಾಪ ಮಾರ್ತಾರೆ, ಆ್ಯಂಡ್ ಫ್ರೆಶ್ ಆಗಿರುತ್ತೆ. ಹೇಳ್ದಂಗೆ ಆಲ್ಮೋಸ್ಟ್ 1 ವಾರ ಇಟ್ಟರು ಏನೂ ಹಾಳಾಗಲ್ಲ, ಒಂಚೂರು ಹಾಳಾಗಲ್ಲ. ಸೊ ಫ್ರಿಜ್ಜಲ್ಲಿ ಇಡಬೇಕು, ಬಟ್ ಸ್ಟಿಲ್ ಒಂಥರ ಎಳೆ ಒಂಥರ ಹಾಳಾದಂಗೆ ಆಗೋದು, ಅಥವಾ ಈ ಚರ್ಮ ಎಲ್ಲ ಸುಲ್ಕೊಂಡು ಬಂದಾಗ ಆಗುತ್ತಲ್ಲ, ಆ ಥರದ್ದೆಲ್ಲ ಏನೂ ಆಗಲ್ಲ. ಫ್ರೆಶ್ ಆಗೇ ಇರುತ್ತೆ 1 ವೀಕ್ ಇಟ್ಟರುನು. ಆ್ಯಂಡ್ ಪಾಪ ಅವ್ರಿಗೂ ವ್ಯಾಪಾರ ಆಗಬೇಕಲ್ಲ, ನಾವು ಬರೋರು ದೇವಸ್ಥಾನಕ್ಕೆ ಯಾರು ಬಂದಿರ್ತೀವಿ ಇಷ್ಟು ಜನದಿಂದನೇ ವ್ಯಾಪಾರ, ಅವರು ನಮ್ಮನ್ನೇ ನಂಬ್ಕೊಂಡಿರ್ತಾರೆ. ಸೊ ನಿಮ್ಮ ಕೈಲೂ ಆದಾಗ ಬಂದು ತೊಗೊಂಡು ಹೋಗಿ, ತಿನ್ನೋಕ್ಕೆ ಫ್ರೆಶ್ ಆಗಿರುತ್ತೆ. ಸೊ ಮನೆಗೆ ಹೋಗಿ ನೀಟಾಗಿ ತಿನ್ಕೋಬೋದು. ಸೊ ನೀವುಗಳೂ ಇಲ್ಲಿಗೆ ಬಂದಾಗ ಮರೀದಿರ, ದೇವರ ದರ್ಶನ ಆದಮೇಲೆ ಇಲ್ಲಿ ರೈತರು ಯಾರು ಇರ್ತಾರಲ್ಲ ಅವ್ರ ಹತ್ರನೇ ಡೈರೆಕ್ಟಾಗಿ ತರಕಾರಿಗಳನ್ನ ತೊಗೊಂಡು ಹೋಗಿ. ದೇವಸ್ಥಾನದಿಂದ ಆಚೆ ಬಂದಾಗ ಇನ್ನೊಂದು ಸ್ಪೆಷಲ್ ಅಂತ ನೋಡಿದ್ದು ಈ ಕುದುರೆಗಳ ರೈಡ್, ಹಾರ್ಸ್ ರೈಡ್. ನನ್ನ ಮಕ್ಕಳಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದರು. ನಾನು ಅಂದ್ಕೊಂಡೆ ಮಗ ತುಂಬ ಭಯ ಪಡ್ತಾನೆ, ಫಸ್ಟ್ ಟೈಮ್ ಕುದುರೆನ ನೋಡ್ತಾ ಇದ್ದಾನೆ ಅವನು, ಅಷ್ಟಾಗಿ ಪರಿಚಯ ಇರಲ್ಲ ಅಂದರೆ ಪ್ರಾಣಿಗಳ ಬಗ್ಗೆ. ಅವನು ಬರೀ ನಮ್ಮ ಮನೆಯಲ್ಲಿರುವ ಒಂದು ಡಾಗ್ ಜೊತೆ ಅವನು ಇಂಟ್ರಾಕ್ಟಿವ್ ಆಗಿದ್ದಾನೆ, ಬಟ್ ಬೇರೆ ಪ್ರಾಣಿಗಳನ್ನ ನೋಡಿದ್ರೆ ಭಯ ಪಟ್ಕೋತಾನೆ ಅಂತ ಅಂದ್ಕೊಂಡೆ. ಬಟ್ ಫುಲ್ಲು ಖುಷಿಯಾಗಿ ಜಾಲಿಯಾಗಿ ಹಾರ್ಸ್ ರೈಡ್ನ ಮಾಡ್ದ. ಆ್ಯಂಡ್ ನಾವು ಫ್ಯಾಮಿಲಿಯವ್ರುಗಳು ಕೂತ್ಕೊಂಡ್ವಿ, ಮಕ್ಕಳ ಜೊತೆ ನಾನು ಕೂತ್ಕೊಂಡಿದ್ದೆ, ನನ್ನ ಹಸ್ಬೆಂಡ್ ಕೂಡ ಕೂತ್ಕೊಂಡಿದ್ರು. ಸೊ ಒಂದು ಒಳ್ಳೆ ಹಾರ್ಸ್ ರೈಡ್ ಮಾಡ್ಕೊಂಡು ಬಂದ್ವಿ, ಒಂಥರ ಚೆನ್ನಾಗಿತ್ತು. ನಮ್ಮ ಫ್ಯಾಮಿಲಿಯ ಪಾಲಿಸಿನೇ ಇದು ಅಂತ ಅನ್ಬೋದು. ನಮ್ಗೆ ಯಾರಿಗೂ ಏಜ್ ಬ್ಯಾರಿಯರ್ ಅಂತ ನಾವು ಹಾಕ್ಕೊಳ್ಳಲ್ಲ, ಅಥವಾ ನಮಗೆ ನಾವು ರಿಸ್ಟ್ರಿಕ್ಷನ್ ಅಂತ ಹಾಕ್ಕೊಳ್ಳಲ್ಲ. ಹೋಗಿದ್ದ ಜಾಗದಲ್ಲಿ ಅಲ್ಟಿಮೇಟಾಗಿ ಎಷ್ಟಾಗುತ್ತೆ ಅಷ್ಟು ಎಂಜಾಯ್ನ ಖಂಡಿತವಾಗ್ಲೂ ಮಾಡ್ತೀವಿ. ಆ ಎಕ್ಸ್ಪೀರಿಯೆನ್ಸ್ ಏನಿರುತ್ತಲ್ಲ ಅದನ್ನ ಫೀಲ್ ಮಾಡಿಕೊಂಡು ನಾವು ಖುಷಿ ಪಡ್ತೀವಿ. ಸೊ ಒಬ್ಬೊಬ್ಬರಾಗೆ ರೈಡ್ಗಳನ್ನ ಮುಗಿಸಿದ್ವಿ. ಅದಾದಮೇಲೆ ನನ್ನ ಮಗ ಅಂತೂ ಇನ್ನೂ ರೈಡ್ ಬೇಕು, ಇನ್ನೂ ರೈಡ್ ಬೇಕು ಅಂತ ಹೇಳ್ತಾ ಇದ್ದ. ಬಟ್ ಆಲ್ಮೋಸ್ಟ್ ಮಧ್ಯಾಹ್ನ ಟೈಮ್ ಆಗಿತ್ತು, ಸೊ ಮುಂದಿನ ಕಾರ್ಯಕ್ರಮಗಳಿಗೆ ಹೋಗಬೇಕಿತ್ತು ನಾವು. ಹಾಗಾಗಿ ಈ ಹಾರ್ಸ್ ರೈಡ್ನ ಮುಗಿಸ್ಕೊಂಡ್ವಿ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂತ ನೋಡಿದಂತ ಹೇಳಿದ್ರೆ, ಈ ಕುದುರೆಗೆ ಹಾಕ್ತಾರಲ್ಲ ಕಾಲಿಗೆ ಹಾರ್ಸ್ ಶೂ ಅಂತ ಏನು ಕರಿತೀವಲ್ವ, ಅದನ್ನು ಇವರು ತೆಗೆದುಕೊಡ್ತಾರೆ. ಅಂದರೆ ಈ ಕುದುರೆ ನಡೀತಾ ನಡೀತಾ 1 ಪಾಯಿಂಟ್ ಆಫ್ ಟೈಮಲ್ಲಿ ತುಂಬ ಸವಿಯತ್ತೆ, ಅದು ಆ ಹಾರ್ಸ್ ಶೂ ಏನು ಹಾಕಿರ್ತಾರೆ ಅದು ಸವಿಯತ್ತೆ, ಅದನ್ನ ತೆಗಿತಾರೆ. ತೆಗೆದ್ಬಿಟ್ಟು ಅದನ್ನ ಮಾರ್ತಾರೆ. ಇದು ಮನೆ ಬಾಗಿಲಿಗೆ ಹಾಕ್ತಾರೆ ಅಕ್ಕ, ಮಕ್ಕಳಿಗೆ ಉಂಗುರ ಕಡಗ ಎಲ್ಲ ಮಾಡ್ಸಕ್ಕಾಗಲ್ಲ, ಮನೆಗೆ ಅಂಗಡಿಗೆ ಎಲ್ಲ ತಿಕ್ಕೋದಿಲ್ಲ. ನಾವು ಕೂಡ ಸುಮಾರು ಕಡೆ ನೋಡಿದ್ವಿ ಆ ಕುದುರೆಗೆ ಹಾಕೋ ಹಾರ್ಸ್ನ ಮನೆ ಮೇಲ್ಗಡೆ ದೃಷ್ಟಿಗೆ ಹಾಕಿರ್ತಾರೆ ಎಲ್ಲ. ಬಟ್ ಇವಾಗ ಏನಕ್ಕೆ ಅಂತ ಗೊತ್ತಾಯಿತು, ನಾವು ಕೂಡ ಅದನ್ನ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಆನ್ ದ ವೇ ಹೋಗ್ತಾ ಬೇರೆ ಇನ್ನೊಂದು ಜಾಗಕ್ಕೆ ಹೋಗೋಣ ಅಂತ ಹೋದ್ವಿ. ನೀವೇನಾದರೂ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ರೆ ಅದ್ರ ಸುತ್ತಮುತ್ತ ಗುಂಬಜ್ ಆಗಿರ್ಬೋದು, ಸಂಗಮ, ದರ್ಯಾ ದೌಲತ್, ಈ ರೀತಿ ಹಲವಾರು ಪ್ರೇಕ್ಷಣೀಯ ಜಾಗಗಳಿರ್ತವೆ. ನೀವೇನಾದರೂ ಶ್ರೀರಂಗಪಟ್ಟಣಕ್ಕೆ 1 ಡೇ ಟ್ರಿಪ್ ಅಂತ ಹೋದ್ರೆ ಈ ಸುತ್ತಮುತ್ತ ಇರೋ ಜಾಗಗಳನ್ನ ಕೂಡ ಕವರ್ ಮಾಡಿ. ಇದಾದ ಮೇಲೆ ನಾವು ಒಂದು ಜಾಲಿ ರೈಡ್ ಅಂತ ಹೇಳ್ಬೋದು, ಪ್ರಕೃತಿನ ಸವಿತಾ ಇದ್ವಿ. ನಿಜಕ್ಕೂ ಚಿಕ್ಕ ಚಿಕ್ಕದಾಗಿ ಮಳೆ ಹನಿ ಹನಿತಾ ಇತ್ತು, ಆ್ಯಂಡ್ ಒನ್ ಟೈಮಲ್ಲಿ ಜೋರಾಗ್ತಾ ಇತ್ತು, ಆ್ಯಂಡ್ ಒನ್ ಟೈಮಲ್ಲಿ ತುಂಬ ಸಣ್ಣಕ್ಕೆ ಬರ್ತಾ ಇತ್ತು, ಆ್ಯಂಡ್ ಒನ್ ಟೈಮ್ ನಿಂತಿತ್ತು. ಆ ನಿಂತಿರೋ ಟೈಮಲ್ಲಿ ಮಕ್ಕಳು ಎಂಜಾಯ್ ಮಾಡಬೇಕು ಅಂತ ಹೇಳಿ ನಮ್ಮ ಕಾರ್ನ ಸನ್ರೂಫ್ ಮೇಲೆ ನಿಂತ್ಕೊಂಡು ಒಂದು ಒಳ್ಳೆ ರೈಡ್ ಮಾಡಿದ್ವಿ. ಅದಾದಮೇಲೆ ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಹೋದ್ವಿ. ಆ ಸ್ಪೆಷಲ್ ಜಾಗ ಯಾವುದು ಅಂತ ನೋಡ್ತೀರಾ? ನಾವು ಇವಾಗ ಗೋಸಾಯಿ ಘಾಟ್ಗೆ ಬಂದಿದ್ದೀವಿ. ಫಿಲಮ್ ಶೂಟಿಂಗ್ ಎಲ್ಲ ನಡೆಯುತ್ತಲ್ಲ ಗೊತ್ತಾ ಜಾಗಗಳು, ಬನ್ನಿ ತೋರಿಸ್ತೀನಿ, ಕರ್ಕೊಂಡು ಹೋಗ್ತೀನಿ. ಇದು ನಾವು ಬಂದಿರೋ ಜಾಗ ಫಿಲಮ್ ಶೂಟಿಂಗ್ ಜಾಗದಲ್ಲಿ. ಸೊ ಹಂಗಾಗಿ ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿರಲಿ ಅಂತ ಈ ರೀತಿ ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ. ಈ ಜಾಗ ನೋಡಿದ್ರೆ ಏನಾದರೂ ಈವೆಂಟ್ಸ್ ಅಥವಾ ಯಾವ್ದಾದ್ರು ಮೂವಿದು ಕ್ಲಿಪ್ಪಿಂಗ್ ಸ್ನ್ಯಾಪ್ಗೆ ಬರ್ತಾ ಇದೆಯಾ ನಿಮಗೆ? ಈ ಕಲ್ ಮೇಲೆ ಕೂತಿರೋದಾಗಿರ್ಬೋದು ಅಥವಾ ಈ ನೀರಲ್ಲಿ ನಡ್ಕೊಂಡು ಹೋಗೋದಾಗಿರ್ಬೋದು, ಆ
ಆ ಮೆಟ್ಲಿಂದ ಇಳ್ಕೊಂಡು ಬರೋ ಸೀನ್ ಕೋಟಿಗೊಬ್ಬ ಮೂವಿ ಹಾಡಿನಲ್ಲಿ, ಕೋಟಿಗೊಬ್ಬ ಸಾಂಗ್ ಅಲ್ಲಿ ಒಂದು ಕ್ಲಿಪ್ಪಿಂಗ್ ಅಲ್ಲಿ ಈ ಮೆಟ್ಲಿಂದ ಇಳ್ಕೊ ಬರೋದಿದೆ. ಆ ಕಲಿಗಳು ಏನು ಕಾಣಿಸ್ತಾ ಇದೆಯಲ್ಲ ಅಲ್ಲಿ, ಅಸುರ ಮೂವಿದು ಶಿವರಾಜ್ ಕುಮಾರ್ ಅವ್ರದ್ದು ಮೂವಿ ಇದರಲ್ಲಿ ಇರೋದು ಆ್ಯಕ್ಟಿಂಗ್ ಮಾಡಿರೋದಿದೆ ಅಲ್ಲಿ. ಆ್ಯಂಡ್ ರಾಮಕೃಷ್ಣ ಮೂವಿನಲ್ಲಿ ನಮ್ಮ ಜಗ್ಗೇಶ್ ಅವರು ಫನ್ನಿ ಈವೆಂಟ್ ಕಾಮಿಡಿ ಸೀನ್ ಇಲ್ಲಿ ಪಂಚೆ ಎತ್ಕೊಂಡು ನಡೆಯೋದಿದೆ. ಸಖತ್ತಾಗಿದೆ ಪ್ಲೇಸ್. ಇಲ್ಲಿ ಹಲವಾರು ಶೂಟಿಂಗ್ ಸೀನ್ಸ್ಗಳು ಮಾತ್ರ ಅಲ್ಲದೆ ಈ ಜಾಗದಲ್ಲಿ ಹಿಂದೂಗಳು ಅವ್ರದ್ದು ಕಾರ್ಯಗಳೇನೆಲ್ಲ ಇದೆ ಅಲ್ಲ ಆ ಕಾರ್ಯಗಳನ್ನೆಲ್ಲ ಇಲ್ಲಿ ಮಾಡ್ತಾರೆ. ಕಾವೇರಿ ಹರಿಯೋ ಅಂಥ ಜಾಗ ನೋಡೋಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರಶಾಂತವಾಗಿದೆ ಕೂಡ. ಪ್ರಕೃತಿನ ಸವಿಬೇಕಂತಂದರೆ ಖಂಡಿತವಾಗ್ಲೂ ನೀವು ಯಾವುದಾದ್ರೂ ವೀಕೆಂಡ್ ಇಲ್ಲಿ ಬರ್ಬೋದು. ಸುತ್ತಮುತ್ತ ನೋಡ್ತಾ ಇದ್ರೆ ಕಂಪ್ಲೀಟ್ ಗ್ರೀನರಿ, ಅದ್ರ ಮಧ್ಯೆ ನಮ್ಮ ಕಾವೇರಿ ತಾಯಿ ಹರ್ಕೊಂಡು ಬರ್ತಾ ಇದ್ರೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ಒಂದು ಕಾಷನ್, ಬಂದಿದ ಕಡೆ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೂ ಇದ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಹೋಗ್ಬೇಕು. ಇವಾಗ ನಾವು ಬಂದು ಹೋದ್ವಿ, ನೆಕ್ಸ್ಟ್ ನಮ್ಮ ಮಕ್ಕಳು ಅವ್ರ ಮಕ್ಕಳು ಎಲ್ಲರೂ ಬಂದು ನೋಡ್ಕೊಂಡು ಹೋಗುವಂಥ ಜಾಗಗಳಿವೆಲ್ಲ, ಅದನ್ನು ಕಾಪಾಡ್ಕೊಳ್ಳೋ ಕರ್ತವ್ಯ ನಮ್ಮದು. ಅಲ್ಲಿ ನೋಡ್ಬೋದು ನೀವು ಯೂಸ್ ಮಾಡಿ ಬಿಟ್ಟಿರೋವಂಥ ಬಟ್ಟೆ ಆಗಿರ್ಬೋದು, ಕವರ್ ಆಗಿರ್ಬೋದು, ಅದೆಲ್ಲ ಹಾಗೆ ಬಿಸಾಕಿ ಹೋಗಿದ್ದಾರೆ. ಅದಕ್ಕೆ ಅಂತ ಅಲೋಕೇಟೆಡ್ ಡಸ್ಟ್ಬಿನ್ಸ್ಗಳು ಇಟ್ಟಿರ್ತಾರೆ ಎಲ್ಲ ಥರ ಜಾಗದಲ್ಲಿ. ಡಿಸ್ಪೋಸಲ್ಗೆ ಏನು ಬೇಕೋ ಅದನ್ನ ಮಾಡಿಟ್ಟಿರ್ತಾರೆ, ಅಲ್ಲಿ ಹೋಗಿ ಡಿಸ್ಪೋಸ್ ಮಾಡಿದ್ರೆ ಬೆಟರ್. ಇನ್ಸ್ಟೆಡ್ ಈ ಥರ ಇಲ್ಲೆಲ್ಲ ಪ್ಲಾಸ್ಟಿಕ್ನೆಲ್ಲ ನಿಷೇಧ ಮಾಡ್ತಿರೋವಂಥ ಜಾಗದಲ್ಲಿ ಪ್ಲಾಸ್ಟಿಕ್ನೆಲ್ಲ ಯೂಸ್ ಮಾಡೋದು ಇಟ್ಸ್ ನಾಟ್ ಕರೆಕ್ಟ್. ನಮ್ಮ ಕರ್ತವ್ಯನ ನಾವು ಪಾಲಿಸ್ಬೇಕಂತಂದ್ರೆ ನಮ್ಮ ಪ್ರಕೃತಿನ ನಾವೇ ಕಾಪಾಡ್ಕೋಬೇಕು. ಆ ಜಾಗದಲ್ಲಿ ನಾವು ಪ್ರಕೃತಿನ ಸವಿತಾ ಇದ್ದಿದ್ರ ಜೊತೆಗೆ ಇನ್ನೊಂದು ತುಂಬ ಖುಷಿಯಾಗಿದ್ದಂಥ ಅಂದರೆ ಈ ಪ್ರಾಣಿ ಜೊತೆ ಇದ್ದಿದ್ದ ನಮ್ಮ ಒಡನಾಟ. ಎಷ್ಟು ಚೆನ್ನಾಗಿ ಬಂದು ಕೈ ಮುಗಿದು ಬಿಸ್ಕೆಟ್ ಕೊಡು ಅಂತ ಕೇಳ್ತಾ ಇತ್ತು ಅದು. ಆ್ಯಂಡ್ ಅಲ್ಲಿ ಆ ಜನ ಅದಕ್ಕೆ ಹಾಗೆ ರೂಢಿ ಮಾಡಿಸಿದ್ದಾರೆ, ಬಂದದು ಕೈ ಮುಗಿದು ಕೇಳುತ್ತೆ ಅವಾಗ ಯಾರು ಬಿಸ್ಕೆಟ್ ಹಾಕ್ತಾರೆ, ಇದೇ ಪ್ರಾಕ್ಟೀಸ್ ಅದಕ್ಕೆ ಆಗಿದೆ. ನಿಜಕ್ಕೂ ತುಂಬಾ ಖುಷಿಯಾಯಿತು. ಆ್ಯಂಡ್ ಆನ್ ದಿ ವೇ ಬ್ಯಾಕ್ ಮತ್ತೆ ನಮ್ಮ ಮಳೆರಾಯ ಸ್ಟಾರ್ಟ್ ಆದ. ಬಟ್ ಸ್ಟಿಲ್ ನಾವು ಮದ್ದೂರು ಟಿಫಿನಸ್ಗೆ ರೀಚ್ ಆದ್ವಿ. ಅಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಮದ್ದೂರು ವಡೆ ಜೊತೆಗೆ ಮಸಾಲ ದೋಸೆ ಎಲ್ಲನೂ ಆರ್ಡರ್ ಮಾಡಿದ್ವಿ. ಬೆಳಗಿಂದ ಜಾಸ್ತಿ ಏನು ಹೊಟ್ಟೆಗೆ ಹಾಕ್ಕೊಂಡಿರಲಿಲ್ಲಲ್ಲ, ಸೊ ತುಂಬಾ ಹೊಟ್ಟೆ ಹಸಿತಿತ್ತು. ಆ್ಯಂಡ್ ಮದ್ದೂರು ಟಿಫಿನಸ್ಗೆ ಬಂದಾಗ ಮಸಾಲ ದೋಸೆ ಮದ್ದೂರು ವಡೆ ಎರಡೂ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಆ್ಯಂಡ್ ಅಟ್ ಲಾಸ್ಟ್ ಒಂದು ಒಳ್ಳೆ ಫಿಲ್ಟರ್ ಕಾಫಿ, ಸೂಪರ್ ಆಗಿತ್ತು. ಮಾತ್ರ ಮಸಾಲ ದೋಸೆ ಎಷ್ಟು ಕ್ರಿಸ್ಪಿ ಆಗಿತ್ತು ನನಗೆ CTR ನಾಪ್ಕಕ್ಕೆ ಬರೆಸ್ತು. ಆ್ಯಂಡ್ ನನ್ನ ಮಗಳು ಚೆನ್ನಾ ಭಟೂರ ಆರ್ಡರ್ ಮಾಡಿದ್ಲು. ಲಾಸ್ಟಲ್ಲಿ ಕಾಫಿ ಕುಡಿದು ಮುಗಿಸಿದ್ವಿ. ಬಂದಾಗ ಅದ್ರ ಪಕ್ಕನೆ ಒಂದು ಶಾಪ್ ಇದೆ, ಇಲ್ಲಿ ಮರದ ಐಟಮ್ಸ್ಗಳು ಎಲ್ಲಾನೂ ಸಿಗುತ್ತೆ. ನಾನು ಕೂಡ ಒಂದಷ್ಟು ಐಟಮ್ಸ್ಗಳನ್ನ ತಗೊಂಡೆ, ಅದ್ರ ಜೊತೆ ಒಂದು ಸ್ಪೆಷಲ್ ಐಟಮ್ನ ತಗೊಂಡೆ. ಅದೇನಂತ ಅಂದರೆ ಈ ಕೀ ಬಂಚ್, ನಮ್ಮ ಬಾಸ್ ಫೋಟೋ ಇರುವಂಥ ಕೀ ಬಂಚ್. ಸೊ ನೀವುಗಳನ್ನು ಮದ್ದೂರು ಟಿಫಿನಿಸ್ ಅಥವಾ ಮದ್ದೂರು ಒಂದು ವೇ ಎಲ್ಲಾದರೂ ಹೋಗ್ತಾ ಇದ್ರಿ, ಈ ಅಂಗಡಿಗೆ ವಿಸಿಟ್ ಮಾಡಿ, ನಿಮಗೆ ಅದರ ಐಟಮ್ಸ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ಅದನ್ನ ಪರ್ಚೇಸ್ ಮಾಡಿ. ಸೊ ಇದಾಗಿತ್ತು ನನ್ನ ಒನ್ ಡೇ ಕ್ಯಾಶುವಲ್ ಟ್ರಾವೆಲಿಂಗ್ ಬ್ಲಾಗ್ ಅಂತ ಹೇಳ್ಬೋದು. ಸೊ ನಿಮ್ಮನ್ನು ಎಲ್ಲ ಜಾಗಕ್ಕೂ ಕರ್ಕೊಂಡು ಹೋಗಿದ್ದೆ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ವಿಡಿಯೋಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮಸ್ತೆ.